ಹೋಗೋಣ. ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ. ಸರ್ಜಾಪುರ ರಸ್ತೆ ಸೆರೆನಿಟಿ ಲೇಔಟ್ನಲ್ಲಿ ವಾಟರ್ ಟ್ಯಾಂಕರ್ ಹರಿದು 3 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಅಪಾರ್ಟ್ಮೆಂಟ್ಗೆ ನೀರು ತಂದಿದ್ದ ಟ್ಯಾಂಕರ್ ರಿವರ್ಸ್ ತೆಗೆದುಕೊಳ್ಳುವಾಗ ಘಟನೆ ಸಂಭವಿಸಿದೆ. ಚಾಲಕ ಹಿಂದೆ ನೋಡದೆ ರಿವರ್ಸ್ ತೆಗೆದುಕೊಂಡಿದ್ದಂತೆ ಆಗ ಬಾಲಕಿ ಪ್ರತಿಷ್ಠಾ ಲಾರಿ ಚಕ್ರದಾಡಿ ಸಿಲುಕಿ ಸಾವನ್ನಪ್ಪಿದ್ದಾಳೆ. ಆರೋಪಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಬಾಲಕಿಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. और कोई नहीं चाहिए, वो पानी टंकर लड़का चाहिए मेरे को, ड्राइवर चाहिए और कोई नहीं चाहिए मेरे को. हम कर लिएगा वो मेरी लड़की भी नहीं चाहिए, ड्राइवर चाहिए मेरे को. चार साल की लड़की है मेरा सपना, इतना सपना लूट के लेके गया वो डाइपर ले. मैं बच्चों के लिए इतना करके कमाए, इतना उबर रहा था, इतना साल तक 4 साल बेंगलोर में मेरे बच्चा कुछ नहीं हो. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶಾಲಾ ಬಸ್ ಹರಿದು 16 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೆಂಗಳೂರಿನ ಬನಶಂಕರಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಹರ್ಷಿತಾ, ಕೀರ್ತನಾ, ದರ್ಶನ್ ಟ್ರಿಪಲ್ ರೈಡಿಂಗ್ ಬರ್ತಾ ಇದ್ರು. ಈ ವೇಳೆ ಹಿಂದೆಯಿಂದ ಬಂದ ಬಸ್ ಡಿಕ್ಕಿ ಹೊಡೆದಿದ್ದು ಕೀರ್ತನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಕೀರ್ತನಾ ಸಾವಿನ ಮಧ್ಯೆಯೂ ಪೋಷಕರು ಸಾರ್ಥಕತೆ ಮರೆದಿದ್ದಾರೆ. ಕೀರ್ತನಾ ಕಣ್ಣನ್ನ ದಾನ ಮಾಡುವ ಮೂಲಕ ಪೋಷಕರು ಮಾನವೀಯತೆ ಮರೆದಿದ್ದಾರೆ. ಮಾಮೂಲಿ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಆಟೋದಲ್ಲೇ ಬಸ್ ಸ್ಟಾಪಲ್ಲೇ ಇಳಿಸ್ಬಿಟ್ಟು ಬಸ್ಸಲ್ಲಿ ಹೋಗ್ರವ ಅಂತ ಅಷ್ಟೇ ಕಳಿಸಿದ್ವಿ. ಸತ್ತಿಸ್ಬಿಟ್ಟು ಪೆಟ್ರೋಲ್ ಬಂಕ್ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಹೋಗ್ರವ ಮನೆಗೆ ಹೋಗ್ರಿ, ನಾನು ಕೆಲ್ಸಕ್ಕೆ ಹೋಯ್ತೀನಿ. ಅವರಪ್ಪ ಅಂತೂ ಮಮ್ಮಿ ನಾನು ಹಂಗೆ ಫ್ಯಾಕ್ಟ್ರಿಗೆ ಬಿಟ್ಬಿಟ್ಟು ನಾನು ಹಂಗೆ ಗಾಡಿಗೆ ಹೋಯ್ತೀನಿ, ಲೈನ್ ಮೇಲೆ ಹೋಯ್ತೀನಿ, ಅದೇನು ಹೋಗ್ರವ ಅಂತ ಅಂತ ಅಷ್ಟೇ. ಪೆಟ್ರೋಲ್ ಬಂಕ್ ಬಸ್ ಸ್ಟಾಪ್ ಹತ್ರ ಹೆಂಗೆ ಆಗತ್ತೆ ಅಂದ್ರೆ ಅಲ್ಲಿ ಬಿಟ್ಟು ನಾವು ಹಿಂದಕ್ಕೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಿಜಾಬ್ ನಿಯಮ ಸರಿಯಾಗಿ ಪಾಲನೆ ಆಗ್ತಿಲ್ವಂತೆ. ಬರೋಬ್ಬರಿ 43 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಎನ್ನಲಾಗಿದೆ. ಇದನ್ನ ಖಂಡಿಸಿ ಕಾಲೇಜಿನ ಇತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಹಿಜಾಬ್ ನಿಯಮವನ್ನ ಕಾಲೇಜಿನಲ್ಲಿ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದರ ಮಧ್ಯೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ ಹಿಜಾಬ್ದಾರಿ ವಿದ್ಯಾರ್ಥಿನಿ, ನಮ್ಮ ಶಿಕ್ಷಣದ ಹಕ್ಕನ್ನ ಕಸಿಯುವ ಹುನ್ನಾರ ಮಾಡಲಾಗ್ತಿದೆ, ಇದರ ಹಿಂದೆ ಎಬಿವಿಪಿ ಕೈವಾಡವಿದೆ ಅಂತ ಕಿಡಿಕಾರಿದ್ಲು. ಹಿಜಾಬ್ ಧರಿಸಿ ಪರೀಕ್ಷೆ ಬರೆದಿದ್ದೇವೆ, ಈಗ ಏಕಾಏಕಿ ಬೋರ್ಡ್ ಹಾಕಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಪ್ರತಿಭಟನೆ ನಡೀತದೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ವಿ. ಕೆಲವು ಹುಡುಗಿಯರು ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮೊನ್ನೆ ಅವರು ಶುರು ಮಾಡಿದ್ರು. ಅದನ್ನ ಖಂಡಿಸಿ ಹುಡುಗಿಯರನ್ನ ಸ್ಟಾಫ್ ರೂಮಿಗೆ ಕರೆದು ಅವರ ತೇಜೋವಧೆ ಮಾಡುವ ರೀತಿಯಲ್ಲಿ ಮಾತನಾಡಿ ಪ್ರಿನ್ಸಿಪಾಲ್ ಅವರನ್ನ ಭಯಪಡಿಸಿ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅಷ್ಟು ಒಂದು ಹಿಟ್ಲರ್ ರೀತಿಯ ಆಡಳಿತವನ್ನ ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿರ್ಬೇಕಿತ್ತು, ಪ್ರತಿ ವಿಷಯದಲ್ಲೂ ನಮ್ಮ ಜೊತೆಗೆ ಇದ್ದವರು ಏಕಾಏಕಿ ನಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕಾಲೇಜಿಗೆ ಬರ್ತೇವೆ, ಡೈಲಿ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ನೋಡ್ತೇವೆ, ಟ್ರೈ ಮಾಡ್ತೇವೆ. ಅವಾಗ ಆಗಿರ್ತದೆ ಕ್ಲಾಸ್ ಇಂದ ಹೊರಗಾಗ್ತಿರುವಂತದ್ದು, ಅವಾಗ ಆಗಿರ್ತದೆ ನಾವು ಲೈಬ್ರರಿಗೆ ಹೋಗಿ ನೋಟ್ಸ್ ಬರೆಯುವುದಾ, ನಮ್ಗೆ ಏನು ಓದ್ಬೇಕಾ, ಲೈಬ್ರರಿಗೆ ಡಿಪೆಂಡ್ ಆಗಿರುವಂತದ್ದು. ಪ್ರಿನ್ಸಿ ಹೇಳ್ತಾರೆ ಏನಂತ ಹೇಳಿದ್ರೆ, ಇನ್ನು ನೀವು ಯಾರಿಗೂ ಮನವಿ ಕೊಡುವ ಅಗತ್ಯ ಇಲ್ಲ, ಅವ್ರು ತಗೊಳ್ಬಾರ್ದು ಅಂತ ಹೇಳಿ ಈಗೇ ನಾನು ಅನೌನ್ಸ್ಮೆಂಟ್ ಮಾಡಿಸ್ತೇನೆ ಅಂತ ಹೇಳಿ, ಅವಾಗ ಅವ್ರು ಬಂದು ಹೇಳ್ತಾರೆ ಒಂದ ಕ್ಲಾಸಿಗೆ ಹೋಗ್ಬೇಕು, ಇಲ್ಲದಿದ್ರೆ ಕ್ಯಾಂಪಸ್ನ ಹೊರಗೆ ಹೋಗ್ಬೇಕು, 5 ನಿಮಿಷ ಕೊಡ್ತೇನೆ ಅಂತ ಹೇಳಿ ಅವಾಗ ಕೂಡ ನಮಗೆ ಹಾಗೆ ಹೇಳ್ತಾರೆ ಅಲ್ಲಿ. ಇವನ್ ಬೆಂಗಳೂರಿನ ಪ್ರತಿಷ್ಠಿತ ನ್ಯೂ ಹಾರಿಜೋನ್ ಶಾಲೆ ಹೊಸ ವಿವಾದ ಸೃಷ್ಟಿಸಿದೆ. ಗೂಗಲ್ನಲ್ಲಿ ಜ್ಞಾನವಾಪಿ ಮಸೀದಿ ಬದಲು ಮಂದಿರ ಎಂದು ಬದಲಿಸಿ ಎಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಇಮೇಲ್ ನ್ಯೂಸ್ ಲೆಟರ್ ಕಳಿಸಿದೆ. ಕಳೆದ ವಾರ ಬಂದ ಈ ಸಂದೇಶದ ಬಗ್ಗೆ ಕೆಲ ಹಳೆಯ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿರೋ ಶಾಲೆ, ಶೀಘ್ರವೇ ಸಮಸ್ಯೆ ಬಗೆಹರಿಸಲಾಗುವುದು, ನಾವು ಭಾರತದ ಸಾಂಸ್ಕೃತಿಕ ಧಾರ್ಮಿಕ ವೈವಿಧ್ಯತೆಯ ಬಗ್ಗೆ ಹೆಮ್ಮೆ ಪಡ್ತೇವೆ ಅಂತ ಹೇಳಿದೆ. ಉಡುಪಿಯ ಕುಂದಾಪುರದಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. 3 ದಿನಗಳ ಹಿಂದೆ ಇಲಿ ಪಾಷಾಣ ಸೇವಿಸಿದ್ದ 25 ವರ್ಷದ ಶಿಲ್ಪಾ ಇಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈಗಾಗಲೇ ಮದುವೆಯಾಗಿದ್ದ ಅಜೀಜ್ ಜೊತೆ ಶಿಲ್ಪಾ ಸಂಬಂಧವಿತ್ತಂತೆ. ಶಿಲ್ಪಾ ಜೊತೆ ಅಜೀಜ್ ಪ್ರೀತಿಯ ಹೆಸರಿನಲ್ಲಿ ದೈಹಿಕ ಸಂಪರ್ಕ ಬೆಳೆಸಿದಂತೆ. ಆದರೆ ಇದೀಗ ಶಿಲ್ಪಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಸದ್ಯ ಅಜೀಜ್ ತನ್ನ ಪತ್ನಿ ಸಲ್ಮಾ ಜೊತೆ ಎಸ್ಕೇಪ್ ಆಗಿದ್ದಾನೆ. ಕುಂದಾಪುರ ಠಾಣೆಯಲ್ಲಿ ದೂರು ನೀಡಿರೋ ಪೋಷಕರು ನಾಪತ್ತೆಯಾದ ಅಜೀಜ್ ಸಲ್ಮಾ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. 4 ವರ್ಷಗಳಿಂದ ಅವಳ ಜೊತೆಯಲ್ಲಿ ಸುತ್ತಾಡಿ ಅವಳಿಗೆ ಲೈಂಗಿಕ ಸಂಪರ್ಕವನ್ನು ಕೂಡ ಮಾಡಿ ಕೊನೆಗೆ ಅವಳಿಗೆ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಟ್ಟು
ಅಜೀದ್ ಮತ್ತು ಅವನ ಹೆಂಡತಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅದೇ ರೀತಿಯಾಗಿ ಈ ಅಜೀದ್ ಅನ್ನುವಂತ ಆರೋಪಿ ಏನಿದ್ದಾನೆ ಪೊಲೀಸ್ ಇಲಾಖೆ ಈ ಕೂಡಲೇ ಅವನನ್ನ ಬಂಧಿಸಬೇಕು ಕಾಶಿ ಮಥುರಾ ಮಸೀದಿಗಳು ಕೂಡ ನಮ್ಮ ಕೈವಶ ಆಗುತ್ತೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಥುರಾ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತಿದೆ ಮಸೀದಿಯಲ್ಲಿ ಈಶ್ವರಲಿಂಗ ಗಣಪತಿ ಆಂಜನೇಯ ಪ್ರತಿಮೆ ಇದೆ ಅನ್ನೋದು ಬಹಿರಂಗವಾಗಿದೆ ಮಸೀದಿಯಲ್ಲಿ ಯಾರಾದರೂ ಈಶ್ವರ ಗಣಪತಿ ಗೌರಿ ಮೂರ್ತಿ ಇಟ್ಕೋತಾರ ಇವತ್ತಲ್ಲ ನಾಳೆ ಕಾಶಿ ದೇವಸ್ಥಾನ ಮತ್ತು ಮಸೀದಿ ಕೂಡ ನಮ್ಮ ಕೈವಶವಾಗುತ್ತೆ ಅದೇ ರೀತಿ ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾ ಕೂಡ ನಮ್ಮ ವಶ ಆಗುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಮಥುರಾ ಈ ದೇಶದಲ್ಲಿರುವಂಥ 36 ದೇವಸ್ಥಾನಗಳು ಧ್ವಂಸ ಆಗಿದೆ ಅನ್ನೋಂಥ ಅಂಶಗಳು ಇವು ಬೆಳಕಿಗೆ ಬರ್ತಾ ಇದೆ ಮಥುರಾ ಬಗ್ಗೆ ಕೂಡ ಕೋರ್ಟಲ್ಲಿ ಇವತ್ತು ತೀರ್ಮಾನ ಆಗ್ತಾ ಇದೆ ಅದೇ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನಬದ್ಧವಾಗಿ ಕೋರ್ಟ್ ಆದೇಶ ಕೊಟ್ಟಿದೆ 4 ದಿನದಲ್ಲಿ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಮಸೀದಿನಲ್ಲಿ ಯಾರಾದರೂ ಕೂಡ ಈಶ್ವರಲಿಂಗ ಇಟ್ಕೋತಾರ ಆಂಜನೇಯ ಇಟ್ಕೋತಾರ ಗೌರಿ ಇಟ್ಕೋತಾರ ಗಣಪತಿ ಇಟ್ಕೋತಾರ ಇದು ದೇಶದಲ್ಲಿರೋಂಥ ಎಲ್ಲರೂ ಸ್ಪಷ್ಟ ಆಗಿದೆ ಅಂದರೆ ಅಯೋಧ್ಯೆ ಆಯಿತು ಇವತ್ತಿಲ್ಲ ನಾಳೆ ಕಾಶಿನಲ್ಲೂ ಕೂಡ ನಮ್ಮ ಕೈಯಲ್ಲಿ ಆ ಒಂದು ದೇವಸ್ಥಾನ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಕೊಟ್ಟಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣಗೊಳಿಸಿದ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಇಡಿ ದಾಳಿ ನಡೆದು 2.5 ವರ್ಷದ ಬಳಿಕ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ 2017ರಲ್ಲಿ ಐಟಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ನಿವಾಸಗಳ ಮೇಲೆ ದಾಳಿ ನಡೆಸಿತ್ತು ದಾಳಿ ವೇಳೆ ಬರೋಬ್ಬರಿ 8 ಕೋಟಿ ಹಣ ಪತ್ತೆಯಾಗಿತ್ತು ಬಳಿಕ ಈ ಪ್ರಕರಣ ಇಡಿಗೆ ವರ್ಗಾವಣೆಗೊಂಡಿತ್ತು ಜೊತೆಗೆ ಜಾರಿ ನಿರ್ದೇಶನಾಲಯ ಡಿಕೆಶಿಯನ್ನ ಬಂಧಿಸಿ ವಿಚಾರಣೆ ನಡೆಸಿತ್ತು ಚಾರ್ಜ್ ಶೀಟ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ರಾಜಕೀಯವಾಗಿ ಎದುರಿಸುವವರನ್ನ ಹೀಗೆ ಮಾಡ್ತಾರೆ ಒಂದೋ ಅವರಿಗೆ ಶರಣಾಗಬೇಕು ಇಲ್ಲ ಅವರ ಜೊತೆ ಸೇರ್ಕೊಳ್ಬೇಕು ಅಂತ ಡಿಕೆಶಿ ಕಿಡಿಕಾರಿದರು ಸತ್ಯ ಧರ್ಮ ಕಾನೂನು ಎಲ್ಲದ ಕೂಡ ನನಗೆ ನಂಬಿಕೆ ಇರೋನು ನಾನು ಇದು ರಾಜಕೀಯದ ಉದ್ದೇಶ ಅನ್ನೋದು ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ ಚಾರ್ಜ್ ಶೀಟ್ ಹಾಕ್ಬೇಕಾಗಿರೋದು ಮೈಕ್ ಇದೆ ತನಿಖೆ ಡೇಟ್ ಅಲ್ಲಿ ಹಾಕ್ಬೇಕಾಗಿದೆ ಅವರು ಕೇಸು ಪಿ ಎಂ ಎಲ್ ಐ ಕೇಸ್ ಮೇಲೆ ಬಂಧನ ಮಾಡಿದ್ರು ಆಗಲೇ 6 ತಿಂಗಳಲ್ಲೇ ಹಾಕ್ಬೇಕಾಗಿತ್ತು ಅಂದರೆ ಭಾಳ ತಡವಾಗಿ ಸುಮಾರು 2 ವರ್ಷಗಳಾದ ನಂತರ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ನ್ಯಾಯಾಲಯದ ಪ್ರತಿಗಾಗಿ ನಾವು ಕಾಯ್ತಾ ಇದ್ದೇವೆ ಪ್ರತಿಯಲ್ಲಿ ಬಂದ ನಂತರ ಏನು ಅದರಲ್ಲಿ ಏನು ಸಲ್ಲಿಕೆ ಆಗಿದೆ ಸೊ ಅದರೆಲ್ಲ ಇರ್ತಕ್ಕಂಥ ಆರೋಪಗಳೇನಿದೆ ಆ ಆರೋಪಗಳನ್ನು ಪರಿಶೀಲನೆ ಮಾಡಿ ವಕೀಲರ ಹತ್ರ ಪರಿಶೀಲನೆ ಮಾಡಿ ನಂತರ ನಾನು ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೇನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಒಳಜಗಳ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಮಹಿಳೆಯರ ಕಡೆಗಣನೆ ಆಗ್ತಿದೆ ಎಂದು ಕರ್ನಾಟಕ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕವಿತಾ ರೆಡ್ಡಿ ಸಿಡಿದೆದ್ದಿದ್ದಾರೆ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯವನ್ನಷ್ಟೇ ಕೊಟ್ಟರೆ ಸಾಲದು ಲಿಂಗಭೇದ ದೂರವಾಗಬೇಕು ಮಹಿಳೆ ಪುರುಷ ಎಂಬ ಭೇದ ಭಾವ ಮಾಡದೆ ಮಹಿಳಾ ಸಬಲೀಕರಣ ಮಾಡಬೇಕು ಎಂಎಲ್ಎ ಎಂಪಿ ಟಿಕೆಟ್ ಪಡೆದ ಪುರುಷರೆಲ್ಲ ಗೆಲ್ಲೋದಿಲ್ಲ ಅಂತ ಫೇಸ್ಬುಕ್ನಲ್ಲಿ ಕವಿತಾ ರೆಡ್ಡಿ ಕಿಡಿಕಾರಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಬಾಮೈದ ಶರತ್ ಚಂದ್ರ ಈ ಬಾರಿ ಚನ್ನಪಟ್ಟಣದಿಂದ ನನಗೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದು ಡಿಕೆಶಿಗೆ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ತಂಗಿ ಮಂಜುಳಾಪತಿ ಶರತ್ ಚಂದ್ರ ಕಾಂಗ್ರೆಸ್ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳಸಿ ಹಾಗೂ ಪಕ್ಷ ಸಂಘಟನೆ ಮಾಡಿದ ಶರತ್ ಚಂದ್ರಗೆ ಟಿಕೆಟ್ ನೀಡಲು ಡಿಕೆಶಿ ನಿರಾಕರಿಸಿದ್ದಾರೆ ಕುಟುಂಬಕ್ಕೆ ಟಿಕೆಟ್ ನೀಡೋದಿಲ್ಲ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ಸಾರಿದ್ದಾರೆ ವೈಯಕ್ತಿಕ ಸಂಬಂಧ ಬೇರೆ ರಾಜಕಾರಣ ಬೇರೆ ಚನ್ನಪಟ್ಟಣದಲ್ಲಿ ನಮ್ಮದು ಪ್ರತಿಷ್ಠಿತ ಕುಟುಂಬ ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ನಾನು ಸ್ಪರ್ಧಿಸೋದು ಖಚಿತ ಯಾವ ಪಕ್ಷದಲ್ಲಿ ಅವಕಾಶ ನೀಡ್ತಾರೆ ನೋಡೋಣ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚಿಸ್ತೇನೆ ನಂತರ ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೂ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಶರತ್ ಚಂದ್ರ ಹೇಳಿದ್ದಾರೆ ಕರ್ನಾಟಕ ಪಶ್ಚಿಮ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಹೊರಟ್ಟಿ ಮತ್ತೆ ನಾಮಿನೇಷನ್ ಮಾಡಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಆಗಮಿಸಿ ಹೊರಟ್ಟಿ ನಾಮಪತ್ರ ಸಲ್ಲಿಸಿದರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಚಿವರಾದ ಶಿವರಾಮ್ ಹೆಬ್ಬಾರ್ ಸುಸಿ ಪಾಟೀಲ್ ಹಾಲಪ್ಪ ಆಚಾರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಶಾಸಕರಾದ ಬೆಲ್ಲರ್ ಸಿಎಂ ನಿಂಬಣ್ಣವರ ಅಮೃತ ದೇಸಾಯಿ ಸಾಥ್ ನೀಡಿದರು
ತೃತೀಯ ರಂಗ ರಚನೆಗೆ ತಯಾರಿ ಶುರುವಾಗಿದೆ. ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಎನ್ಡಿಎಗೆ ಟಕ್ಕರ್ ಕೊಡಲು ಕೆಸಿಆರ್ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ರಿಂದ ಇಂದು ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ್ರು. ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿದ ಕೆಸಿಆರ್ ರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹೂಗುಚ್ಚ ನೀಡಿ ಸ್ವಾಗತಿಸಿದರು. ತೃತೀಯ ರಂಗದ ಚರ್ಚೆ ಅಲ್ಲ ಇವತ್ತು, ದೇಶಕ್ಕೆ ಆಲ್ಟರ್ನೇಟಿವ್ ಟು ಬಿಜೆಪಿ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು, ಅದರ ಒಂದು ರೂಪುರೇಷೆಗಳನ್ನು ಇವತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಹಲವಾರು ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳ ಜೊತೆ ಅವರಿಗಾಗಲೇ ಮೊದಲನೇ ಹಂತದ ಚರ್ಚೆಗಳನ್ನು ಏನು ಮಾಡಿದ್ದಾರೆ ಅದೆಲ್ಲದರ ವಿಷಯಗಳನ್ನು ದೇವೇಗೌಡರ ಜೊತೆ ಹಂಚಿಕೊಂಡಿದ್ದಾರೆ. ಅದೆಲ್ಲದಕ್ಕೂ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಂಪೂರ್ಣವಾದಂಥ ಕೆಲವು ವೆನ್ ವಿ ಆರ್ ಸೆಲೆಬ್ರೇಟಿಂಗ್ ದಿ ಅಮೃತ್ ಮಹೋತ್ಸವ ಆಫ್ 75 years ಆಫ್ ಇಂಡಿಪೆಂಡೆನ್ಸ್ ವಿ ಸಫರ್ ಫಾರ್ ಪವರ್ ವಿ ಸಫರ್ ಫಾರ್ ಡ್ರಿಂಕಿಂಗ್ ವಾಟರ್ ದಿ ಕಂಟ್ರಿ ಸಫರ್ಸ್ ಫಾರ್ ಇರಿಗೇಷನ್ ವಾಟರ್ ವಾಟ್ ದ ಹೆಲ್ ಇಟ್ ಈಸ್ ಸರ್ಕಾರ ಕಾಂಗ್ರೆಸ್ ಕಾ ಬನೇಗಾ ಕಾಂಗ್ರೆಸ್ ಕೆ ದಿನ ಬನೇಗಾ ಬಿಜೆಪಿ ಕಾ ಬನೇಗಾ. ಕರ್ನಾಟಕದಲ್ಲಿ ಪಠ್ಯಪುಸ್ತಕ ದಂಗಲ್ ಜೋರಾಗಿದೆ. ಪರಿಷ್ಕೃತ ಪಠ್ಯಕ್ರಮ ವಿರೋಧಿಸಿ ಬೆಂಗಳೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಿತು. ಸಚಿವ ಬಿಸಿ ನಾಗೇಶ್ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ಹೆಡೆವಾರ್ ಪಠ್ಯ ಕೈಬಿಡಲು ಆಗ್ರಹಿಸಿತು. ಇನ್ನು ರಾಷ್ಟ್ರಕವಿ ಕುವೆಂಪು ಹಾಗೂ ನಾಡಗೀತೆಗೆ ಅಪಮಾನ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ರೋಹಿತ್ ಚಕ್ರತೀರ್ಥ ಮತ್ತು ಲಕ್ಷ್ಮಣ ಆಕಾಶೆ ಕಾರ್ಕಳ ವಿರುದ್ಧ ದೂರು ನೀಡಲಾಗುತ್ತಿದೆ. ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಕ್ಷೇತ್ರ ಕೊರಟಗೆರೆಗೆ ಸಿಎಂ ಬೊಮ್ಮಾಯಿ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದಗಂಗಾ ಮಠದ ಕಾರ್ಯಕ್ರಮದಲ್ಲಿ ಅಮಿತ್ ಶಾಗೆ ಪರಮೇಶ್ವರನ್ನ ಪರಿಚಯ ಮಾಡಿಕೊಟ್ಟಿದ್ದ ಸಿಎಂ ಇದೀಗ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಡಿ 30 crore ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಸತಿ ಇಲಾಖೆಯಿಂದ 3,000 ಮನೆ ಮಂಜೂರು ಮಾಡಲಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪರದೆಯ ಜಟಕಾ ಗಾಡಿ ನೀಡಿದ್ರು. ಇದೆಲ್ಲ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಇನ್ಮುಂದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಇಸ್ಕಾನ್ ಊಟ ಸಿಗಲಿದೆ. ಈ ಕುರಿತಂತೆ ಬಿಬಿಎಂಪಿ ಹಣಕಾಸು ವಿಭಾಗ ಮಾಹಿತಿ ನೀಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿರುವ 128 ಕ್ಯಾಂಟೀನ್ಗಳಲ್ಲಿ ಇಸ್ಕಾನ್ ಊಟ ನೀಡೋ ಬಗ್ಗೆ 2 ದಿನಗಳಲ್ಲಿ ಘೋಷಣೆ ಮಾಡಲಾಗುತ್ತೆ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅನಂತರಾಜು ಗೆಳತಿ ರೇಖಾ ಅಪರಿಚಿತ ವ್ಯಕ್ತಿಯೊಂದಿಗೆ ಚಾಟಿಂಗ್ ಮಾಡಿರುವುದು ವೈರಲ್ ಆಗಿದೆ. ಅನಂತರಾಜು ನನಗೆ ಮೋಸ ಮಾಡಿದ್ದಾನೆ. ಅನಂತರಾಜು ನನ್ನ ಜೊತೆ ಕಳೆದ ಖಾಸಗಿ ವಿಡಿಯೋಗಳು ನನ್ನ ಬಳಿ ಇವೆ. ಅದನ್ನು ಅವನ ಹೆಂಡತಿಗೆ ಕಳುಹಿಸಿದರೆ ಅವಳೇ ಅನಂತರಾಜುನ ಸಾಯಿಸ್ತಾಳೆ ಅಂತ ರೇಖಾ ಹೇಳಿದ್ದಾಳೆ ಎನ್ನಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವೃದ್ಧ ಜುಗ್ಗುರಾಜ್ ಜೈನ್ರನ್ನ ಕೊಂದ ಬಿಜೋರಾಂ ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಚಿನ್ನ ದೋಚಿ 4 bags ತುಂಬಿಕೊಂಡು ಬಿಜೋರಾಂ ಓಡಿ ಹೋಗಿದ್ದಾನೆ. ಕೊಲೆ ಮಾಡಿದ ಬಳಿಕ ಕೆಳಗೆ ಬಂದು ಫೋನ್ನಲ್ಲಿ ಮಾತನಾಡಿದ್ದಾನೆ. ನಂತರ ಅಪಾರ್ಟ್ಮೆಂಟ್ಗೆ ಹೋಗಿ ಬ್ಯಾಗ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಜಮೀನು ದಾಖಲೆ ನೀಡಲು ತಾಲೂಕು ಕಚೇರಿ ಸಿಬ್ಬಂದಿ ನಿರಾಕರಿಸಿದ್ದಕ್ಕೆ ರೈತನೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೋಲಾರದ ಪುರಹಳ್ಳಿಯ ರೈತ ನಾರಾಯಣಸ್ವಾಮಿ ಅಧಿಕಾರಿಗಳ ಎದುರೇ ಪೆಟ್ರೋಲ್ ಸುರಿಕೊಂಡು ಬೆಂಕಿ ಹಚ್ಚಿಕೊಳ್ಳೋದಕ್ಕೆ ಯತ್ನಿಸಿದ್ದಾನೆ. ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ರೈತನನ್ನ ತಡೆದಿದ್ದಾರೆ. ಕರ್ಕಶ ಶಬ್ದ ಮಾಡುತ್ತಿದ್ದ ಸೈಲೆನ್ಸರ್ಗಳನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸರು ನಾಶ ಮಾಡಿದ್ದಾರೆ. ಯುವಕರು ನಗರದಲ್ಲಿ ವಿಚಿತ್ರ ಶಬ್ದ ಮಾಡಿ ರೌಂಡ್ ಹಾಕ್ತಾ ಇದ್ರು. ಹೀಗಾಗಿ ಬೈಕ್ಗಳನ್ನು ವಶಕ್ಕೆ ಪಡೆದು ಸೈಲೆನ್ಸರ್ಗಳನ್ನು ಬಿಚ್ಚಿ ವಾರ್ನಿಂಗ್ ನೀಡಲಾಗಿತ್ತು. ಇದೀಗ ಬುಲ್ಡೋಸರ್ ಹತ್ತಿಸಿ 35 ಸೈಲೆನ್ಸರ್ ಪುಡಿ ಪುಡಿ ಮಾಡಲಾಗಿದೆ. ಮಂಡ್ಯದ ಚರ್ಚ್ನಲ್ಲಿ ಅಪರಿಚಿತರು 1 ವರ್ಷದ ಗಂಡು ಮಗುವನ್ನ ಬಿಟ್ಟು ಹೋಗಿದ್ದಾರೆ. ಇಂದು ಬೆಳಗ್ಗೆ ಮಗು ಕರೆತಂದಿದ್ದ ಇಬ್ಬರು ವ್ಯಕ್ತಿಗಳು ಚರ್ಚ್ನಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದ ಮಗುವನ್ನ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕಲ್ಮಠದ ಕೊಟ್ಟೂರು ಸ್ವಾಮೀಜಿ ವಿರುದ್ಧ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಆದ್ದರಿಂದ ಗಂಗಾವತಿ ನಗರ ಠಾಣೆಯಲ್ಲಿ ಕೊಟ್ಟೂರು ಸ್ವಾಮಿ ಹಾಗೂ ಬಸವಲಿಂಗಮ್ಮ ಅನ್ನೋರ ವಿರುದ್ಧ ದೂರು ದಾಖಲಾಗಿದೆ. ಕೊಟ್ಟೇಶ್ವರ ಕಾಲೇಜಿನಲ್ಲಿ ಅಡುಗೆ ಮಾಡೋ ಕಮಲಾಕ್ಷಿ ಅನ್ನೋರು ದೂರು ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಕಟಕ ಚಿಂಚೋಳಿ ಗ್ರಾಮದಲ್ಲಿ ಕಾಡುಹಂದಿ ಹಾವಳಿ ಹೆಚ್ಚಾಗಿದೆ. ಸುರೇಶ್ ಅಲ್ಲೂರೆ ಎಂಬ ರೈತ ಬೆಳೆದ ಕಲ್ಲಂಗಡಿಯನ್ನ ಕಾಡುಹಂದಿಗಳು ತಿಂದು ಹಾಕಿವೆ. ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಅಂತ ಸುರೇಶ್ ಕಟಾವು ಮಾಡಿರಲಿಲ್ಲ. ಆದರೆ ಒಂದೇ ರಾತ್ರಿಯಲ್ಲಿ ಕಾಡುಹಂದಿಗಳು ಕಲ್ಲಂಗಡಿಯನ್ನ ತಿಂದು ತೇಗಿವೆ. ತೆಲಂಗಾಣದಲ್ಲೂ ಧರ್ಮ ದಂಗಲ್ ಶುರುವಾಗಿದೆ. ತೆಲಂಗಾಣ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಕುಮಾರ್ ಅವರು
ಎಂಐಎಂ ಮುಖ್ಯಸ್ಥ ಓವೈಸಿಗೆ ಸವಾಲ್ ಹಾಕಿದ್ದಾರೆ. ತೆಲಂಗಾಣದ ಎಲ್ಲ ಮಸೀದಿಗಳನ್ನು ಒಡೆಯೋಣ, ಅಲ್ಲಿ ಶವ ಸಿಕ್ಕರೆ ನೀವಿಟ್ಕೊಳ್ಳಿ, ಶಿವಲಿಂಗ ಸಿಕ್ಕರೆ ನಮಗೆ ಒಪ್ಪಿಸಿ ಅಂತ ಸವಾಲ್ ಹಾಕಿದ್ದಾರೆ. నా సవాలు మీకు దమ్ముంటే స్వీకరించండి. ఈ తెలంగాణ రాష్ట్రంలో మసీదులను తవ్వి చూస్తారు.